ಎಲ್ರಿಗೂ ನಮಸ್ಕಾರ. ಇವಾಗೆಲ್ಲ ಕೆಲಸ ಎಲ್ಲ ಮುಗಿತಲ್ಲ, ಪಾಪು ಜೊತೆ ಆಟ ಆಡ್ತಾ ಕೂತಿದ್ವಿ. ನನ್ನ ಮಗನಿಗೆ ಹಿಂಗಂತನೇ ಇದ್ರೆ ಸುಮ್ಮನೆ ಇರ್ತೇನೆ, ಒಂದ್ ಸೆಕೆಂಡ್ ಕಣ್ಮರೆ ಆದ್ರೆ ಹೇಳ್ತೇನೆ. ನಮ್ಮ ಕೈಯಿಂದ ಬಾಯಿ ಹರಿದು ಹೋಯ್ತಂತೆ ನೋಡಿ ದೀಪ ಮ್ಯಾಮ್. ನೋಡಿ ಅವ್ನು ನೋಡಕ್ ನಮ್ಮ ಅಕ್ಕನಂಗಿದ್ದಾನಂತೆ, ಇಂಥ ಕಾಮಿಡಿ ಮಾಡ್ತಾಳೆ ನಮ್ಮ ಅಕ್ಕ. ಆಕ್ಚುಲಿ ಒಂದೊಂದ್ಸರಿ ನೋಡಿದಾಗ ಅವ್ನು ನಮ್ಮ ಅಕ್ಕನಂಗೆ ಕಾಣಿಸುತ್ತೆ ಒಂದೊಂದು ಫೋಟೋದಲ್ಲಿ. ನಮ್ಮ ಅಕ್ಕ ಚಿಕ್ಕದ್ರಲ್ಲಿ ಹಿಂಗೆ ಇದ್ದಿದ್ದೆ ಆಕ್ಚುಲಿ, ಆದ್ರೆ ಕರ್ಲಿ ಏರು ಅವಾಗ್ಲೂ ಒಂದೊಂದ್ಸರಿ ಕರ್ಲಿ ಬರ್ಬಹುದು ಅನ್ಸುತ್ತೆ. ಗಂಡ್ ಮಕ್ಳು ಅಮ್ಮ ಅಮ್ಮನ ಕಡೆಯವ್ರಂಗಂತಲ್ಲ ಹಂಗ್ ಬರ್ಬಹುದು ಮೇ ಬಿ. ನನ್ ಮಗ್ಳು ಅವ್ರ ಅಪ್ಪನಂಗೆನೆ ಸ್ವಲ್ಪ. ಹಾಗೆ ಲಾಸ್ಟ್ ಟೈಮ್ ಸ್ಯಾರಿ ಕಳಿಸಿದ್ರಲ್ಲ, ಅದನ್ನೇ ತಿರ್ಗಾ ನೋಡ್ತಾ ಇದ್ದು, ಏನು ಮಾಡ್ಬೋದು ಈ ಸ್ಯಾರಿ, ಲಂಗ ದಾವಣಿ ಹೊಲಿಸ್ಕೊಳ್ಳೋದು, ಮಕ್ಕಳಿಗೆ ಹೊಲಿಸೋದು, ನಾವು ಹೊಲಿಸ್ಕೊಳ್ಳೋದು ಅಂತ ನೋಡ್ತಾ ಇದ್ದು. ಒಂಥರ ಇದು ಲಂಗ ಬ್ಲೌಸ್ ಹೊಲಿಸ್ಕೊಳ್ಳೋಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ಯಾರಿ ಅಮ್ಮಂಗೆ ಈ ಬ್ಲೂ ಸೀರೆ ಇಷ್ಟ ಆಗಿದೆ, ನನಗೂ ಅದೇ ಸೀರೆ ಇಷ್ಟ ಆಗಿಬಿಟ್ಟಿದೆ. ಅಮ್ಮ ಕೊಡು ಅಂತ ಇಲ್ಲ, ನಾನು ಕೊಡಲ್ಲ, ಹಾಕ್ಬಿಟ್ಟು ನಾನೇ ಒಂದು 4 ದಿನ ಹಾಕ್ಬಿಟ್ಟು ಮತ್ತೆ ಅದರಲ್ಲಿ ಲಂಗ ಬ್ಲೌಸ್ ಹೊಲಿಸ್ಕೊಳ್ತೀನಿ ನಾನು ಅಥವಾ ನನ್ನ ಮಗಳಿಗೆ ಅಂತ ಹೇಳ್ತಾ ಇದ್ದೆ. ಹೋ 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 ಹೋ, ನೋಡಿ ಕೆಲಸ ಎಷ್ಟು ನಡೀತಾ ಇದೆ ಅಂತೆ. ಎಲ್ಲ ಕೊಬ್ಬರಿ ಆಗಿದ್ದನ್ನ ಒಡ್ದು ನಾಳೆ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ಹೇಗಿದ್ರು ಮಕ್ಕಳು ಬಂದಿರಲ್ಲ, ನಮ್ಮ ಚಿಕ್ಕ ಒಂದು ಹಳ್ಳಿ ಕೆಲಸ ಮಾಡುತ್ತಪ್ಪ ಇವತ್ತು ಸುಮ್ಮನೆ ಕೂತಿದೆಯಲ್ಲ. ನನ್ನ ಮಗಳು ಬಿಸಿಲಲ್ಲಿ ನೋಡಿ ಹೆಂಗೆ ಮಾಡ್ತಿದ್ದೆ, ನಮ್ಮ ಭುವನ್ ನೋಡಿ ಇವ್ರೇನು. ಏ ಚಿಕ್ಕಮ್ಮ ನಿನ್ನ ಇಲ್ಲಿ ನಮ್ಮ ಡ್ಯಾಡಿ ಕಾಯಿ ಒಡೆದು ಹೊಡೆದು ಕೊಡ್ತಾ ಇದ್ದಾರೆ ನೋಡು. ಹ್ಞೂ ಕತ್ತಿ ಇರ್ತಾವ ನಿಧಾನ ಕೊಡಬೇಕು. ಅಲ್ಲಿ ಆತರ ಭುವನ್ ಬಿಡಿಸ್ತಾ ಕತ್ತಿ ಕತ್ತಿ. ಅಯ್ಯೋ ಅಯ್ಯೋ ನಿಧಾನ. ಫುಲ್ ಹಾಳಾಗಿರೋ ಈ ಕಡೆ ಬಿಸಾಕ್ತಾ ಇದಾರೆ, ಕೊಬ್ಬರಿ ಆಗಿರವ ಈ ಕಡೆ ಆಗ್ತಾ ಇದಾರೆ. ಜೋಪ್ರಣ ರೆಡಿ ಕೈ ನೋವು ಬರುತ್ತೆ ಆಮೇಲೆ ಒಂದೇ ದಿನಕ್ಕೆ ಇಷ್ಟೊಂದು ಹಿಡ್ಕೊಬಿಡ್ತಾರ. ನೋಡಿ ಆಡೇ ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಇವಳನ್ನ ಬೇಜಾರಾಗಬಾರ್ದು ಅಂತ ಆಡೇಳ ಕೂರ್ಸಿದ್ದಾರೆ. ನಮ್ಮ ಚಿಕ್ಕವನ್ನ ತಿನ್ನ ಕೂರ್ಸವ್ರೆ ಕೊಬ್ಬರಿಯ ಅದ್ರ ಚಿಕ್ಕವ ಆಗುತ್ತೆ ಕಣ. ಅದಕ್ಕೆ ಭುವ ನೀಚೆ ಬಾ, ಅಜ್ಜನ ಪಕ್ಕ ಹೋಗ್ಬಿಡ. ಹಾಗೆ ಇದು ಮಾವಿನಹಣ್ಣು ಸೀಸನಲ್ಲಿ ಮನೆ ಹತ್ರ ಮಾವಿನಹಣ್ಣು ತಗೊಂಡಿದ್ರು ಕೊಕ್ಕೆಲಿ. ನನಗೆ ತುಂಬ ಇಷ್ಟ ಆಗಿ ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ಈ ವೀಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು, ಈಗ ಸಿಕ್ಬಿಡ್ತಲ್ಲ, ಹಾಗಾಗಿ ಈ ವಿಡಿಯೋ ಮಧ್ಯಾಹ್ನ ಹಾಕಿದೆ. ತುಂಬಾ ಚೆನ್ನಾಗಿತ್ತು. ಅಂದರೆ ಪೇಟೆಲ್ನ ಹೊರಗಡೆ ತೊಗೊಬರೋಕ್ಕಿಂತ ಅಲ್ಲಿ ಏನೇನೋ ಕೆಮಿಕಲ್ ಹಾಕಿರ್ತಾರೆ ಅಂತ ಹೇಳಿ, ಇಲ್ಲೇ ಊರ ಪಕ್ಕದಲ್ಲಿ ಒಬ್ಬರು ಬೆಳೀತಾರೆ ಇವರು, ಅವರು ತೊಗೊಬಿಟ್ಟು ಬಂದಿದ್ದರು, ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಇನ್ನಷ್ಟು ಬೇಕು ಅಂತ ಹೇಳಿದು ಮತ್ತೆ ಹೋಗಿ ತೊಗೊಂಡ್ಕೊಟ್ಟಿದ್ದಾರೆ. ಇದು ಅಕ್ಕನ ಮನೆಗೆ ಸ್ವಲ್ಪ, ನಮ್ಮ ಮನೆಗೆ ಸ್ವಲ್ಪ ತೊಗೊಂಡು. ಏನಿದೆ ತುಂಬ ದಿನ ಏನು ಬರೋಲ್ಲ, ಏನು ಒಂದೊಂದು ವಾರಕ್ಕೆ ಮುಗಿದು ಬಿಡುತ್ತೆ. ತುಂಬಾ ಚೆನ್ನಾಗಿತ್ತು. ಆ ಸೀಸನಲ್ಲಿ ಆ ಹಣ್ಣುಗಳು ತಿನ್ನಬೇಕು, ಚೆನ್ನಾಗಿರುತ್ತಲ್ಲ. ನೋಡಿ ಇಲ್ಲುಂಗಿಲ್ಲಿ ಅಥವಾ ಹುಲ್ಲಲ್ಲಿ ಎಲ್ಲ ಮುದ್ರಕೋಬಿಟ್ಟು ಬಂದಿರ್ತಾರೆ, ಈ ಕುಕ್ಕಿಲಿ ಒತ್ಕೊ ಬಂದಿರ್ತಾರಲ್ಲ, ಅದ್ರಲ್ಲಿ ನೋಡ್ಕೊಂಡು ವ್ಯಾಪಾರ ಮಾಡೋಕೆ ಏನೋ ಒಂಥರ ಚಂದ. ಅಂದರೆ ಹೊರಗಡೆ ತಗೊಳ್ಳಲ್ಲ ಅಂತಲ್ಲ, ಆದಷ್ಟು ಇಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ತೊಗೊಂಡ್ಬಿಟ್ಟು, ಇನ್ನೂ ಬೇಕು ಅಂದಾಗ ಇಲ್ಲಿ ಸಿಗ್ದಲ್ಲೇ ಇದ್ದಾಗ ಅಲ್ಲೋಗಿ ತಗೊಳ್ಳೋದು ಮಾರ್ಕೆಟಲ್ಲೇ. ಮುಂಚೆ ನಮ್ಮನೆ ಮಾವಿನ ಮರದಲ್ಲಿ ತುಂಬ ಬಿಡ್ತಿದ್ದು, ಶೆಡ್ಗಳಿಗೆ ಹಾಗೆ ಹಾಕ್ಬಿಡುವು, ದಿನ ಹೋಗಿ ಒಂದು 3-4 ಹಣ್ಣನ್ನ ಸಿಪ್ಪೆ ಸುಳಿದ ಹಾಗೆ ಹಾಗೆ ತುದಿಲಿ ಒಂಚೂರು ಓಪನ್ ಮಾಡ್ಕೊಂಡು ಹಂಗೆ ರಸ ಎಲ್ಲ ಇಟ್ಕೊಂಡು ಫುಲ್ ತಿನ್ನು ಊಟ ಟೈಮ್. ನಾನು ನಿನ್ನೆ ವೀಡಿಯೋದಲ್ಲಿ ನಮ್ಮೂರ್ದು ತೊಗಲು ಗೊಂಬೆ ಆಟದ್ದು ವಿಡಿಯೋ ಕಂಪ್ಲೀಟಾಗಿ ಹಾಕಿದ್ದೀನಿ, ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ನಮ್ಮ ಮನೆ ಮಕ್ಕಳು ರಾತ್ರಿ ಎಲ್ಲ ನಿದ್ದೆಗಟ್ಕೊಂಡು ಆ ಗೊಂಬೆ ಆಟನ ನೋಡ್ಕೊಬಿಟ್ಟು ಬಂದಿದ್ದಾಯ್ತು, ಇನ್ನು ಬೆಳಗ್ಗೆ ಸ್ಕೂಲಿಗೆ ಹೊರಡಬೇಕು. ಅವರಿಗೆ ಮೂಡಿಲ್ಲ. ನಮ್ಮಮ್ಮ ನೋಡಿ ಬಟ್ಟೆ ಹಾಕ್ಕೊಂಡು ಒಳಗಡೆ ಬಂದು ಮೆರೀತಾ ಇದೆ. ನಮ್ಮಮ್ಮಂಗೆ ಗೊತ್ತಿಲ್ಲ, ನಮ್ಮಮ್ಮನ ನೋಡಿದ ತಕ್ಷಣ ಓಡೋಗ್ಬಿಡುತ್ತೆ. ಇವತ್ತು ನಮ್ಮ ಮಕ್ಕಳು ಸ್ಕೂಲಿಗೆ ಹೊರಡಬೇಕು, ನಮ್ಮ ಚಿಕ್ಕವ ರಾಸ್ನಿ ಕೊಡಬೇಕು, ಏನೋ ಸ್ಕೆಚ್ ಆಗ್ತಾ ಇದ್ದಾರೆ. ಅವಳು ಜೋರುಗಳು ಅಂತ ಹೇಳ್ಕೊಟ್ಟಿರ್ತಾಳೆ ನನ್ನ ಮಗಳು. ನಮ್ಮ ಚಿಕ್ಕವಳು ಹೇಳ್ಕೊಟ್ಟಿದ್ದನ್ನ ಚಾಚು ತಪ್ಪದಲ್ಲಿ ಪಾಲಿಸುತ್ತೆ. ಈಗ ಎಲ್ಲ ಬೆಳಿಗ್ಗೆ ಎದ್ದು ಆಸನ ಹೊರಡ್ತಾ ಇದ್ದಾರೆ, ಎದ್ದು ಕಾಫಿ ಕುಡಿತಾ ಕೂತಿದ್ದಾನೆ, ಹಾಲು ಕುಡಿತಾ. ಈಗ ಹೊರಡಬೇಕು, ಅವೆರಡು ನಮ್ಮನೆಯವ ಎರಡು ಹೆಣ್ಮಕ್ಳು ಹೊರಡ್ತಾ ಇದ್ದು, ನಾವು ಸ್ಕೂಲಿಗೆ ಹೋಗಲ್ಲ ಅಂತ ಇದ್ರು ರಜಾ ಹಾಕಿ ಅಂತ. ಇಷ್ಟೇ ಅಪ್ಪ ಮಕ್ಳ ಜೀವನ.
ಐಸ್ ಕ್ರೀಮ್ ಬೇಕಂತೆ ನೋಡಿ, ಬೆಳಗಿನ ಜಾವ 6:30 ಐಸ್ ಕ್ರೀಮ್ ಬೇಕಂತೆ ನಮ್ಮ ಚಿಕ್ಕವಂಗೆ. ನನ್ನ ಮಗಳು ಕಷ್ಟಪಟ್ಟು ಹೇಳ್ಕೊಟ್ಟಿದ್ದಾಳೆ ಅವಳು ಅಂತ, ಇವಳು ಕಷ್ಟಪಟ್ಟು ಹೇಳ್ತಾ ಇದ್ದಾಳೆ ಅಲ್ವಾ ಚಿಕ್ಕವ. ನಮ್ಮ ಪುತ್ತ ನಿನ್ನ ನೋಡಿ ಬತ್ತೆ, ಯಾಕಂದ್ರೆ ಇದೀ ಆಗೋಗಿದೆ. ಮತ್ತೆ ಸ್ಕೂಲಿಗೆ ಮಕ್ಕಳಿಗೆ ಇದು ಮನೆ ಪೂಜೆ ಟೈಮಲ್ಲಿ ಬೆಂಗಳೂರಿಗೆ ಹೋಗುವಾಗ ರಜಾ ಹಾಕ್ಸೈತಾ. ಬಾಯ್ ಚಿಕ್ಕವ, ಬಾಯ್. ನೋಡಿ ನನ್ನ ಮಗಳು ಇಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಅಳ್ತಾ ಇದೆ. ಅವರಿದ್ರೆ ಇವ್ರಿಗೂ ರಜಾ ಹಾಕ್ಬೋದಲ್ಲ ಇವಳು ಅಂತ ಪ್ಲಾನ್. ಹಾಗೆ ಇವತ್ತು ತಿಂಡಿ ಇಡ್ಲಿ, ಇದು ನನಗೆ ತುಂಬಾ ಇಷ್ಟ. ಇಡ್ಲಿಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಅದು. ನೆಕ್ಸ್ಟ್ ಸ್ನ್ಯಾಕ್ಸ್ಗೆ ಬಿಸ್ಕೆಟ್ಸು ಮತ್ತು ಒಂದು ಖರ್ಜೂರು ಅದು ದೊಡ್ಡದು. ಹಾಗೆ ಅದ್ರ ಜೊತೆ ಆಪಲ್ ಕಟ್ ಮಾಡಿ ತುಂಬಿದ್ದೀನಿ. ಅದರೊಳಗೆ ಇದೆ ಇನ್ನೇನು, ಒಂದೇ ಬ್ಯಾಗ್ ಅಲ್ವ, ಒಂದೇ ಬುಕ್ ಅಲ್ವ ಭುವನ. ತರ್ರಿ ತರ್ರಿ, ಹಾಂ ಗಟ್ಟಿ ಕೂತ್ಕೊಂಡು ಮಗಳು. ಇಲ್ಲ ಇಲ್ಲ ಇಲ್ಲ, ನಾಟಕ ನೋಡಿ. ಒಂದ್ ಟೈಮಲ್ಲಿ ನಾನು ಹಿಂಗೆ ಹೋಗ್ತಾ ಇದ್ದೆ ನೋಡಿ. ಮೊನ್ನೆ ಕೊಬ್ಬರಿ ಎಲ್ಲ ಬಿಡಿಸ್ತಾ ಇದ್ರಲ್ಲ ನಮ್ಮ ಪಪ್ಪ ಮಕ್ಕಳು ಎಲ್ಲ ಸೇರಿ, ಅದು 11 kg ಕೊಬ್ಬರಿ ಆಯ್ತಂತೆ. ಇದು 6 liter ಬಂದಿದೆ, 11 kg ಕೊಬ್ಬರಿ ಹಾಕಿದ್ಕೆ 6 liter ಎಣ್ಣೆ ಬಂದಿದೆ ಕೊಬ್ಬರಿ ಎಣ್ಣೆ. ಇದರಲ್ಲಿ ನಮಗೆ ಒಂದು 6 ತಿಂಗಳಿಗೆ ಆಗಾಗೆ ಕೊಬ್ಬರಿ ಎಣ್ಣೆ ಎತ್ತಿಟ್ಕೊಂಡು, ಬೇಕಾದ್ರೆ ಇನ್ನು ಉಳಿದಿದ್ದನ್ನು ಫ್ರೆಶ್ ಆಗಿದೆ, ಚೆನ್ನಾಗಿದೆ ಅಲ್ಲ, ಸೊ ಅಡುಗೆಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ಬೇಕಾದ್ರೆ ಈ 1/2 ಕೊಬ್ಬರಿ ಎಣ್ಣೆಗೆ ಇದೊಂದು 1/2 liter ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಂಡು ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರೆ. ಇದು ಕೂಡ ಫ್ರೆಶ್ ಆಗಿ ಬಿಡಿಸಿರೋಂಥದ್ದು ಕಡಲೆಕಾಯಿ ಎಣ್ಣೆ. ಬಟ್ ಕಡಲೆಕಾಯಿ ಎಣ್ಣೆ ಸಖತ್ತಾಗಿರುತ್ತೆ ಮಾತ್ರ. ನಾನು ಅಲ್ಲಿ ಯೂಸ್ ಮಾಡ್ತಿದ್ದೆ ಬೆಂಗಳೂರು ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಕುಡಿಯೋಣ ಅನಿಸುತ್ತೆ, ತುಪ್ಪ ಹೆಂಗೆ ತಿಂತೀವಿ ಹಂಗೆ ತಿನ್ನೋಣ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ನಮ್ದೇ ಅಲ್ವಾ, ಬಟ್ ಇಷ್ಟೊಂದು ಎಣ್ಣೆ ನಾವು ತಲೆಗೆ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು 1/2 ಎಣ್ಣೆನ ಆ 1/2 ಎಣ್ಣೆಗೆ ಇದೊಂದು 1/2 liter ಸೇರಿಸಿ ಅಡುಗೆ ಮಾಡಿಕೊಡಿ, ಚೆನ್ನಾಗಿದೆ ಅಂತ ಹೇಳಿದರೆ. ನೋಡಬೇಕು, ಸ್ವಲ್ಪ ಒಂದಿನ ಟ್ರೈ ಮಾಡಬೇಕಾದಿದೆ, ಟ್ರೈ ಮಾಡಿ ನಮಗೆ ಅಡ್ಜಸ್ಟ್ ಆದರೆ ಹಾಕೊಬೋದು. ನನ್ನ ಮಗನಿಗೆ ಆ್ಯಕ್ಚುಲಿ ಇದೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರೋದು, ಇಷ್ಟು ದಿನ ಬಿಡಿಸಿದ್ದಿತ್ತು, ಈಗ ನಿನ್ನೆ ಮತ್ತೆ ಬಿಡಿಸ್ಕೊಬಂದ್ರಲ್ಲ ಈಗ ಫ್ರೆಶ್ ಆಗಿ ಇನ್ನು ಇದೇ ಯೂಸ್ ಮಾಡಬೇಕು. ಹಾಗೆ ಕೆಲವರು ಕೇಳ್ತಾ ಇದ್ರಿ ಪಾಪುಗೆ ಯಾವ ಕ್ರೀಮು ಯಾವ ಲೋಷನ್ ಹಾಕ್ತೀರಾ ಅಂತ ಹೇಳಿ. ಇನ್ನೂ ಚಿಕ್ಕದಲ್ವ, ನಾನು ಯಾವ ಕ್ರೀಮು ಯಾವ ಲೋಷನ್ ಯಾವ ಪೌಡ್ರು ಏನು ನಾನು ಸ್ಟಾರ್ಟ್ ಮಾಡಿಲ್ಲ, ಬರೀ ಈಗ ಈ ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಒಂಚೂರು ಬೇಕಾದ್ರೆ ಕೈ ಎಣ್ಣೆ ಹಾಕೊಳ್ಳೋದಿದ್ರೆ ಹಾಕ್ಬೋದು, ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಹಾಕಿಲ್ಲ ಅಷ್ಟೇ, ಇಲ್ಲಾಂದ್ರೆ ಸ್ವಲ್ಪ ನಾವು ಬೇಸ್ಕಿಟ್ ಟೈಮಲ್ಲಿ ಹಾಕ್ತಾ ಇದ್ದ ಕೊಬ್ಬರಿ ಎಣ್ಣೆ ಕೈ ಎಣ್ಣೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾವು ಯಾವಾಗಲೂ ಕೊಬ್ಬರಿ ಎಣ್ಣೆ ಹಾಕೋದು, ಎಲ್ಲ ಮಕ್ಕಳಿಗೂ ನಾವು ಕೊಬ್ಬರಿ ಎಣ್ಣೆ ಹಾಕಿ. ಇನ್ನು ನಾನು ಕ್ರೀಮು ಲೋಷನ್ನು ಏನು ಸ್ಟಾರ್ಟ್ ಮಾಡಿಲ್ಲ, ಈಗ ಸೋಪ್ ಒಂದೇ ಹಾಕ್ತಾ ಇರೋದು. ಹಾಗೆ ನನಗೆ ತುಂಬ ಜನ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಕೆಲವರು ಕೇಳ್ತಾ ಇದ್ರಿ ನೀವು ಪಾಪು ಇಟ್ಕೊಳ್ತಿರಲ್ಲ ಕ್ಯಾರಿ ಮಾಡ್ತಿರಲ್ಲ ಆ ಬೆಡ್ ಲಿಂಕ್ ಕೊಡಿ ಅಂತ ಹೇಳಿ. ನಾನು ಎಷ್ಟೋ ಸರಿ ಹೇಳ್ಬೇಕು ಅಂತ ಹೇಳ್ತೀನಿ, ಮರ್ತೆ ಹೋಗೋದ. ಬಟ್ ಅದು ನಾನು ಅಮೆಝಾನಲ್ಲಿ ತಗೊಂಡಿದ್ದು, ಚೆನ್ನಾಗಿದೆ, ತುಂಬ ಯೂಸಿಗೆ ಬರುತ್ತೆ ಮಾತ್ರ. ಅದು ಪಾಪನ ಹಿಸಿಕ್ತಂಗೆ ಅನ್ಸಲ್ಲ, ನಾವು ಪಾಪ ಎತ್ಕೊಂಡ್ರೆ ಬೀಳುತ್ತೆ ಅಂತ ಏನು ಗಟ್ಟಿ ಇಟ್ಕೋಬೇಕಾಗುತ್ತೆ ಇಟ್ಕೋಬೇಕಾಗುತ್ತಲ್ಲ. ಅಲ್ಲ ಆ ಥರ ಏನಿಲ್ಲ, ಬೆಡ್ಡಿಗೆ ಹಾಕಿ ಅದಕ್ಕೊಂದು ಕೊಟ್ಟಿರ್ತಾರೆ ಬೀಳ್ದಾಗೆ ಅಂತ ಒಂದು ಬೆಲ್ಟ್, ಅದು ಹಾಕಿದ್ರೆ ಸಾಕು ಫ್ರೀಯಾಗಿ ಅದು ಇರುತ್ತೆ ಚಂದ. ಅದು ಇಟ್ಕೊಂಡ್ರೆ ಪಾಪುಗೂ ನಮಗೂ ಲಿಂಕೇ ಇರಲ್ಲ, ಆ ಥರ ಇರುತ್ತೆ, ಟಚ್ಚೇ ಆಗಲ್ಲ ನಮಗೂ ಪಾಪುಗೂ. ಆದರೆ ಒಂದೊಂದ್ಸರಿ ಅದು ತುಂಬ ಅಳುವಾಗ ಅದು ಎತ್ಕೊಂಡೆ ನಾನು ಮಲಗಿಸೋದು, ಯಾರು ಬಂದರೆ ಅದಕ್ಕೆ ಇಟ್ಬಿಟ್ಟು ಪಾಪು ಕೊಡ್ತೀನಿ. ಎಲ್ಲರೂ ಹೋಗುವಾಗ ಕಾರಲ್ಲಿ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಅದು ಇಟ್ಕೊಂಡು ಓಡಾಡೋಕ್ಕೆ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟಲ್ಲಿ ಒಂದು ವೀಡಿಯೋ ಮಾಡಿದ್ದೆ, ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದು ತೊಗೊಳೋದು ಎಲ್ಲನೂ. ಆವಾಗ ಇದೊಂದು ತೊಗೊಂಡಿದ್ದೆ, ಚೆನ್ನಾಗಿತ್ತು ಅಂತ ಹೇಳಿ ನಾನು ಅವಾಗ ಹೇಳಿದ್ದೆ ಪಾಪುನೆಲ್ಲರೂ ಹೋಗುವಾಗ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕೆ ಝಿಪ್ ಆಗಿ ತುಂಬ ಚೆನ್ನಾಗಿದೆ. ಇದಕ್ಕೆ ಕಾಲು ಇಷ್ಟೇ, ಕಾಲು ಒಳಗಡೆ ಕವರ್ ಆಗುತ್ತೆ, ಕೈ ಫುಲ್ ಕ್ಲೋಸ್ ಆಗುತ್ತೆ, ಅಂದರೆ ಫುಲ್ ಕ್ಯಾಪ್ ಇಲ್ಲ ಇದಕ್ಕೆ ಇಲ್ಲಿವರೆಗೂ ಮಾತ್ರ. ಅವಾಗ ತೊಗೊಂಡಿದ್ದೆ ನಾನು, ಬಟ್ ಪಾಪು ಅವಾಗ ಮಲಗಿಸ್ದಾಗ ಚಿಕ್ಕದ್ರಲ್ಲಿ ಇದರೊಳಗೆ ಮುಳುಗೋಗ್ಬಿಡೋನು, ಫುಲ್ ಕವರ್ ಆಗಿದೆ, ಹಾಗಾಗಿ ಹಾಕಲಿಲ್ಲ. ಬಟ್ ಈಗ ಹಾಕಿದ್ರೆ ಅವ್ನ ಕಾಲು ಕೈ ಎಲ್ಲ ಆಡಿಸ್ತಾನೆ, ಹಾಗಾಗಿ ಇದ್ರೊಳಗೆ ಆಗಲ್ಲ. ಸೊ ಹಾಗಾಗಿ ಇದು ವೇಸ್ಟ್. ನಾನು ಅವಾಗ ನೋಡೋಣ, ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಸೊ ಇದು ನನಗೆ ವೇಸ್ಟ್ ಅಂತ ಅನ್ನಿಸ್ತಾ ಇದೆ. ನನ್ನ ಮಗ ಇನ್ನೊಂದಂದರೆ ಕೈ ಕಾಲು ಆಡ್ತಾನೆ ಮಲಗಬೇಕು, ಅದಾಗಲಿಲ್ಲ ಅಂದರೆ ಬೇಗ ಎಚ್ಚರಾಗ್ಬಿಡ್ತಾನೆ. ಹಾಗಾಗಿ ಮುಂಚೆ ಇಲ್ಲಿ ಕಟ್ ಮಲಗಿಸ್ತೈತೆ, ನೀವು ಆ ಥರ ಕಟ್ಬೇಡಿ ಅಂದರೆ. ಸೊ ಆವತ್ತಿಂದ ನಾನು ಬಿಟ್ಟಿದ್ದೀನಿ ಕಟ್ಟದನ್ನ. ಆ್ಯಕ್ಚುಲಿ ನಾನು ಒಚ್ಚಲ್ಲ, ಯಾಕಂದರೆ ಅದೇ ಮುಖದ ಮೇಲೆ ಬೀಳಿಸ್ಕೊಬಿಡ್ತಾನೆ, ಬಟ್ಟೆ ಬಂದು ಕೂತ್ಕೊಂಡು ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ. ಬಟ್ ಇವತ್ತು ಇದು ಹಾಕಿ ಮಲಗಿಸಿದ್ದೀನಿ, ಸ್ವಲ್ಪ ಕೈ ಬಿಟ್ಟಿದ್ದೀನಿ, ಇಲ್ಲಾಂದರೆ ಬೇಗ ಎಚ್ಚರಾಗ್ಬಿಡ್ತಾನೆ. ನೋಡಿ ಮಲಗಿಸಿ 1/2 ಗಂಟೆಗೆ 4 ಸರಿ ಎದ್ದಿದ್ದಾನೆ, ಫುಲ್ ಅದಕ್ಕೆ ತೆಗ್ದೆ ಹಾಕಾಯ್ತು ಬ್ಲೂ ಶೀಟ್ ಬ್ಲೂ ಕಲರ್ನ. ನನ್ನ ಮಗಳು ಈಗಷ್ಟೇ ಸ್ಕೂಲಿಂದ ಬಂತು, ಬಂದಿದ ತಕ್ಷಣ ಅಮ್ಮ ನಿಮಗೊಂದು ಗುಡ್ ನ್ಯೂಸ್ ಅಂದು. ನಾನೇನೋ ಇರ್ಬೋದೇನೋ ಎಲ್ಲದರಲ್ಲೂ ಗುಡ್ ಗುಡ್ ಅನ್ನಿಸ್ಕೊಬಂದಿದ್ದೆ ಅಂದರೆ ಇವತ್ತು ಹೋಮ್ವರ್ಕ್ ಇಲ್ವಂತೆ. ಅದು ನನಗೆ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸ್? ಬಾಯ್ಲಿ ಮಗಳು. ಪಪ್ಪ ಮಗೆ ಹೋಗಿದ್ರು, ಎಲ್ಲ ಬಿಸ್ಕೆಟ್ಸ್ ಖಾಲಿ ಆಗಿದೆ, ಹಾಗಾಗಿ ಪಕ್ಕ ಬಿಟ್ಟು ಬಂದಿದ್ದಾರೆ. ಏನು ಇಂಥದ್ದು ಅಂಥದ್ದು ಅಂತ ಅನ್ನಲ್ಲ,
ಬಿಸ್ಕೆಟ್ ಹಾಕಿ ಸ್ವಲ್ಪ ಅಂತಾರೆ, ಹಾಕ್ಬಿಟ್ಟು ತಗೋತಾರೆ. ಏನೋ ಅರ್ಜೆಂಟ್ ಕೆಲಸ ಇತ್ತು ಡ್ಯಾಡಿಗೆ, ಮಗ್ಗೆಲ್ಲಿ ಏನೋ ಮೋಟ್ರ್ ಹಾಳಾಗಿತ್ತು, ಸರಿ ಮಾಡಿಸ್ಕೊಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದು. ನನ್ನ ಬಾಯ್ ಬಿಟ್ಟು 50-50 ಅಂತ ಒಂದು ಹೇಳಬೇಕಾಗಿತ್ತು. ಗುಡ್ಡೆ ಇಷ್ಟ ನನಗೆ, ಬಟ್ ತಿನ್ನೋದು ಬಿಸ್ಕೆಟ್ಸ್ ಕಡಿಮೆ, ನನ್ನ ಮಗಳು ತಿನ್ನೋದು ಕಡಿಮೆ. 50-50 ಒಂದು ಹೇಳ್ಬೋದು. ಮತ್ತೆ ಇದು ನೋಡಿ, ಇದು ಆ್ಯಕ್ಚುಲಿ ಇದು ನೋಡಿ, ಶುಗರ್ ಇದ್ದವರು ಇದು ತಿನ್ನಬೇಕು, ಚೆನ್ನಾಗಿರುತ್ತೆ. ಇದು ನಮ್ಮ ಡ್ಯಾಡಿ ಅವರಿಗೆ ಅಂದರೆ ಇದರಲ್ಲಿ ಸ್ವಲ್ಪ ಶುಗರ್ ಕಡಿಮೆ ಇರುತ್ತೆ, ಸ್ವೀಟ್ ಇರಲ್ಲ ಇದು, ಹಾಗಾಗಿ ಇದೊಂದು ಇದು ಮಕ್ಕಳಿಗೇನು ಅಂತ ಟೇಸ್ಟ್ ಸಿಗಲ್ಲ. ಇದು ಇದು ಮಾರಿ ಗೋಲ್ಡು ಸ್ವೀಟ್. ಇದು ರಾಗಿದೆ ನೋಡಿ, ಇದು ಇದು ರಾಗಿದೆ ಡ್ಯಾಡಿ ಅವರಿಗೆ. ನಮಗೆ ಇದರಲ್ಲಿ ಬ್ಲೂ ಕಲರ್ ಬರುತ್ತೆ, ಅದು ಚೆಂದಲ್ಲ. ಇವೆಲ್ಲ ಸ್ವಲ್ಪ ಕಾಫಿಗೆ ಅಷ್ಟು ಚೆನ್ನಾಗಿಲ್ಲ, ಮಕ್ಕಳು ಏನು ಅಷ್ಟು ಇಷ್ಟಪಡಲ್ಲ, ಬಟ್ ಇದ್ರಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ, ಹಾಗಾಗಿ ನಮ್ಮ ಡ್ಯಾಡಿಯವರು ಇದು ತಿಂತಾರೆ. ನೋಡಿ, ಅಜ್ಜ ಮೊಮ್ಮಗ ಇಲ್ಲಿ ಆಟ ಆಡ್ತಾ ಇದ್ದಾರೆ, ಹಾಗೆ ನಮ್ಮ ಪಪ್ಪ ಈರುಳ್ಳಿ ಮತ್ತು ಕುಕುಂಬರ್ ಎಲ್ಲ ಕಟ್ ಮಾಡ್ಕೊಬಿಟ್ಬಿಡ್ತಾರಲ್ಲ, ಎಷ್ಟು ಫ್ರೆಶ್ ಅನಿಸುತ್ತೆ ಗೊತ್ತಾ, ನೋಡಿದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.